ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸಮಸ್ತ ಆಟೋ ಚಾಲಕರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ನೀವು ಬಂದ ತಕ್ಷಣನೇ, ಸರ್ ನಾವು ಏನು ಪಾಪ ಮಾಡಿದ್ವಿ ಅಂತ ನಮ್ಗೆ ಈ ಶಿಕ್ಷೆ ಕೊಟ್ರಿ ನೀವು ಸಿದ್ದರಾಮಯ್ಯನವರೇ, ನಾವು ಏನು ಪಾಪ ಮಾಡಿದ್ವಿ ಅಂತಂದು ಈ ಶಿಕ್ಷೆ ಕೊಟ್ರಿ. ನಮಗೆ ಲಿಮಿಟ್ ಇರೋದು ಕೇವಲ 10 ಕಿಲೋಮೀಟರ್, ಹೊರಗಡೆ ಹೋದರೆ ಪೊಲೀಸ್ ಕಿರಿಕಿರಿ, ನಾವು ಹೊರಗಡೆ ಹೋಗಕ್ಕೂ ಆಗಲ್ಲ ಆಟೋ ತಗೊಂಡು. ಅದರಲ್ಲಿ ಉಮರು, ಓಲಾ, ನಮಗೆ ರ್ಯಾಪಿಡು, ಇಂಥ 10 ಹಲವಾರು ನಮಗೆ ತೊಂದರೆಗಳು. ಅದರ ನಡುವೆ ನೀವು ಮಹಿಳೆಯರಿಗೆ ಫ್ರೀ ಮಾಡಿದ್ರಿ. ನಮಗೆ ಲಿಮಿಟ್ ಇರುವುದು 10 ಕಿಲೋಮೀಟರ್, ಸರ್ಕಾರದ ನಿಯಮಾನುಸಾರವಾಗಿ 10 ಕಿಲೋಮೀಟರ್ ಸರ್ ನಮಗಿರೋದು. ಅದೇ 10 ಕಿಲೋಮೀಟರ್ದಲ್ಲಿ ಮಹಿಳೆಯರಿಗೆ ನೀವು ಫ್ರೀ ಮಾಡಿಬಿಟ್ರೆ, ನಾವೊಂದು 500 ರೂಪಾಯಿ 400 ರೂಪಾಯಿ ದುಡಿಯಾರು, ಅದರಲ್ಲಿ ಅರ್ಧ ಅಂದ್ರೆ 200 ರೂಪಾಯಿ, 200 ರೂಪಾಯಿದಲ್ಲಿ ರಿಪೋರ್ಟ್ ಕೊಡಬೇಕು ಮಾಲಕರಿಗೆ. ನಾವು ಏನ್ ತಗೊಂಡು ಹೋಗೋಣ ಸಿದ್ದರಾಮಣ್ಣ, ನಾವು ಏನು ತಗೊಂಡು ಹೋಗೋಣ ಮನೆಗೆ? ತಿಳಿದು ಮಾಡಿದ್ರು ಏನು ಆಟೋ ಚಾಲಕರನ್ನ ಸರ್ವನಾಶ ಮಾಡ್ಬೇಕಂತಂದ ನಿಮ್ ನಿರ್ಣಯ ಮಾಡಿದ್ರಣ. ಇವತ್ತು ಬಹಳ ಹಸಿದು ಹೊಟ್ಟಿಲ್ಲೇ ಮಾತಾಡ್ತಿದ್ದಾನೆ ಒಬ್ಬ ಆಟೋ ಚಾಲಕ. ನಾವು ಏನು ತಪ್ಪು ಮಾಡಿದ್ವಿ? 10 ಕಿಲೋಮೀಟರ್ ಒಳಗಡೆ ಫ್ರೀ ಸರ್ವಿಸ್ ಕೊಟ್ಟು ನಮ್ಮ ಹಸಿದು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿಬಿಟ್ರಲ್ಲ ಸಿದ್ದರಾಮಣ್ಣ, ಇನ್ನೂ ಒಂದು 2 ಭಾಗ್ಯ ಕೊಟ್ಟುಬಿಡಿ ದಯವಿಟ್ಟು. ನಿಮಗೆ ಮಹಿಳೆಯರು ಮಾತ್ರ ಓಟ್ ಹಾಕಿಲ್ಲ, ಪುರುಷರು ಓಟ್ ಹಾಕಿದ್ದಾರೆ ತಾನೆ, ಪುರುಷರಿಗೂ ಫ್ರೀ ಸರ್ವಿಸ್ ಕೊಟ್ಟುಬಿಡಿ. ಆಮೇಲೆ ಸಮಸ್ತ ಆಟೋ ಚಾಲಕರಿಗೆ ಒಂದು ವಿಷದ ಬಾಟ್ಲಿ ಕೊಟ್ಟು ಅದೊಂದು ಭಾಗ್ಯ ಒದಗಿಸಿಬಿಡಿ. ನಿಮ್ಮ ಹೆಸರಲ್ಲಿ ಎಲ್ಲರೂ ನಾವು ವಿಷ ಹತ್ತುಕೊಂಡು ಸತ್ತೋಗ್ತೀವಿ. ಇವತ್ತಿನ ದಿವಸ 100, 200, 150, 200 ರೂಪಾಯಿ ತಗೊಂಡು ಮನೆಗೆ ಹೋಗ್ಬೇಕಂದ್ರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.